ಮೊದಲನೇದಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯನ್ನ ನೀವು ನಂಬುದಾದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೌದು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟ ನಂತರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಭೋಜನಾಲಯದಲ್ಲಿ ಪ್ರಸಾದವನ್ನ ಸೇವಿಸಿದರೆ ನಮ್ಮ ಜೀವನ ಪಾವನವಾಯಿತು ಎಂಬ ಭಾವ ನಮ್ಮಲ್ಲಿ ಮೂಡುತ್ತದೆ ಇದೀಗ ಇದೆ ಅನ್ನಪೂರ್ಣೇಶ್ವರಿ ಭೋಜನಾಲಯದ ಹೊಸ ವಿಷಯವನ್ನ ತಿಳಿಸಿಕೊಡ್ತಾ ಇದ್ವಿ ಹೌದು ಹತ್ತೊಂಬತ್ತು ಸಾವಿರದ ಎಂಟುನೂರ ಅಡಿ ಇರುವ ಭೋಜನಾಲಯದಲ್ಲಿ ಎಲ್ಲಾ ಭಕ್ತಾದಿಗಳು ಕೂತುಕೊಂಡು ಇದುವರೆಗೆ ಪ್ರಸಾದವನ್ನ ಸ್ವೀಕರಿಸಿದ್ರು ಆದರೆ ಇದೀಗ ಅದೆಲ್ಲ ಬದಲಾಗಿದೆ ಹೌದು ತುಂಬಾ ವಿಶಾಲವಾದ ಭೋಜನಾಲಯದಲ್ಲಿ ಒಂದು ಸಾಲಿನಲ್ಲಿ ನಾನೂರು ಜನಗಳಂತೆ ನಲವತ್ತು ಸಾಲುಗಳಲ್ಲಿ ಮೂರು ಜನ ಏಕಕಾಲಕ್ಕೆ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸ್ತಾರೆ ಇದೀಗ ಧರ್ಮಸ್ಥಳದಲ್ಲಿ ಪ್ರಸಾದ ಸ್ವೀಕಾರಕ್ಕೆ ಹೋಗುವ ಜನರು ಇನ್ಮುಂದೆ ನೆಲದಲ್ಲಿ ಕೂತು ಪ್ರಸಾದ ಸ್ವೀಕಾರ ಮಾಡುವ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ವೀರೇಂದ್ರ ಹೆಗಡೆ ಅವರು ಇನ್ಮುಂದೆ ಭಕ್ತಾದಿಗಳಿಗೆ ಟೇಬಲ್ನಲ್ಲಿ ಕೂತು ಊಟ ಮಾಡುವ ರೀತಿ ಭೋಜನಾಲಯದಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಹಲವಾರು ವಯಸ್ಸಾದ ಭಕ್ತಾದಿಗಳು ಕೆಳಗೆ ಕೂತು ಮತ್ತೆ ಏಳಲು ಕಷ್ಟವಾಗುವಂತಹ ಭಕ್ತಾದಿ ಿಗಳಿಗೆ ಇದು ತುಂಬಾ ಉಪಯುಕ್ತವಾಗಲಿದೆ ನೀವು ಕೂಡ ಮಂಜುನಾಥ ಸ್ವಾಮಿಯ ಭಕ್ತರಾಗಿದ್ದರೆ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮ ಎಂದು ಕಮೆಂಟ್ ಮಾಡಿ ತಿಳಿಸಿ